Hi, hello, welcome to Unique World Trade for Success. Hi friends, February 18th market so option expiry yarella hegala trade madidri. Yes, yarella profit madidri avrellargu congrats. First of all, profit annadakkinta munche yarella namma ond information action convert madkondo adana profit madirtirala aa action tagondirorge first of all congrats anta heltivi, because yade ond trade na success madbeku ant helidru failure agbeku ant helidru information is the important. Information na correct agi tilkondo action correct agittu ankoli, yes that is a success. Information na tilkondo action na madidira ant helidru in case stock market alli loss aitandre very very low risk, artha agta idya? So stock market alli yake word helta idini andre nim mind alli anusute ಸರ್ ಇನ್ಫಾರ್ಮೇಶನ್ ಆಕ್ಷನ್ ತಗೊಂಡ್ರೆ 100% ಪ್ರಾಫಿಟ್ ಬರ್ಬೇಕಲ್ವಾ ಸರ್, ಕರೆಕ್ಟ್ ಅಲ್ವಾ? ಸೊ ಪಾಯಿಂಟ್ ತಿಳ್ಕೊಳ್ಳಿ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಅಂತ ಇಲ್ಲ, ಆದ್ರೆ ನೀವು ಟೆಕ್ನಿಕ್ ನ ಇನ್ಫಾರ್ಮೇಶನ್ ನ ಆಕ್ಷನ್ ನ ತಗೊಂತಿರಲ್ಲ ಇನ್ಫಾರ್ಮೇಶನ್ ನ, ಅವಾಗ ಏನಾಗುತ್ತೆ ನಿಮ್ಗೆ ರಿಸ್ಕ್ ಕಡಿಮೆ ಇರುತ್ತೆ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸೊ ಯಾರು ಇನ್ಫಾರ್ಮೇಶನ್ ಇಲ್ದಿರಾ ಎಲ್ಲಂದ್ರಲ್ಲಿ ಆಕ್ಷನ್ ತಗೊಳ್ತೀರಾ ಅವ್ರಿಗೆ ರಿಸ್ಕ್ ರಿವಾರ್ಡ್ ಗೊತ್ತಿರೋದಿಲ್ಲ, ಅವ್ರು ಏನ್ ಹೇಳ್ತಾರೆ ಎಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕ್ ಅಂತ. ಸೊ ಒಂದ್ ಸೆಕೆಂಡ್, ನಮ್ಮ ಎಲ್ಲ ಸಬ್ಸ್ಕ್ರೈಬರ್ ಎಲ್ಲ ಇದ್ದೀರಾ, ಐ ಹೋಪ್ ನೀವೆಲ್ಲರೂ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮನಿ ಮ್ಯಾನೇಜ್ಮೆಂಟ್ ಇಂದ ಟ್ರೇಡ್ ಮಾಡ್ತಾ ಇದ್ದೀರಾ, ಇನ್ಫಾರ್ಮೇಶನ್ ಆಕ್ಷನ್ ನ ತಗೊಂಡ್ ಟ್ರೇಡ್ ಮಾಡ್ತಾ ಇದೀರಾ ಅನ್ಕೊಂಡು ಎಸ್ ರೈಟ್ ಆಗಾದ್ರೆ. ಸೊ ಹಾಗಾಗಿ ಹೇಳಿದೆ, ಯಾರೆಲ್ಲ ಇವತ್ತು ಟ್ರೇಡ್ ಆಪ್ಷನ್ ಟ್ರೇಡ್ ಮಾಡಿದ್ದೀರಾ ನನ್ನ ಜೊತೆ ಲೈವ್ ಸೆಷನ್ ಯಾರೆಲ್ಲ ಕುತ್ಕೊಂಡಿದ್ರೆ ಎಲ್ಲರಿಗೂ ಒನ್ ಸೆಕೆಂಡ್ ಕಂಗ್ರಾಟ್ಸ್. ಯಾರೆಲ್ಲ ಪ್ರಾಫಿಟ್ ಮಾಡಿದ್ರಿ, ಯಾರೆಲ್ಲ ಪ್ರಾಫಿಟ್ ಮಾಡಲಿಲ್ಲ ನಿಮ್ಗೂ ಕಂಗ್ರಾಟ್ಸ್, ಅಟ್ಲೀಸ್ಟ್ ಹಣ ಮಾಡಬಹುದು. ಸೊ ಟೆಕ್ನಿಕ್ ಪ್ರಕಾರ ಮಾರ್ಕೆಟ್ ಅಲ್ಲಿ ಫಾಲ್ ಆಗ್ತಾ ಇದೆ, ಒನ್ ಡೇ ಮುಂಚೆ ಇನ್ಫಾರ್ಮೇಶನ್ ಕೊಟ್ಟಿರೋದನ್ನ ಆಕ್ಷನ್ ಆಗಿ ಮಾಡೋದನ್ನ ಹೇಗೆ ಕಲ್ತ್ಕೊಂಡ್ರು ನೀವು ಹಣ ಮಾಡಬಹುದು ಅಂತ ಅದಾದ್ರೂ ತಿಳ್ಕೊಂಡಿದ್ರೆ ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇವತ್ತು ಲೈವ್ ಸೆಷನ್ ಅಟೆಂಡ್ ಮಾಡಿದ್ರಿ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ಇವತ್ತೆಲ್ಲ 50+ 60+ ಯಾರೆಲ್ಲ ಟ್ರೇಡ್ ಮಾಡಿದ್ರಿ ನೀವು ಸಹ ಕಮೆಂಟ್ ಮಾಡಿ ಅಂತ ಹೇಳ್ದ. ಇನ್ನು ಪಾಯಿಂಟ್ ಬರೋಣ ನೋಡಿ, ನಿನ್ನೆ ನಾವು ಲಾಸ್ಟ್ ಅಲ್ಲಿ ಫೆಬ್ರವರಿ 18 ಒಂದು ವಿಡಿಯೋ ಕೊಟ್ಟಿದ್ದೆ. ಸೊ ಓಪನಿಂಗ್ ಅಲ್ಲಿ ನೋಡೋದಾದ್ರೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಕೊಟ್ಟಿದ್ದೆ. ಇಲ್ಲಿ ಸ್ಟಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ಏನೊಂದು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ವಿ, ಹಿಂದೂಸ್ತಾನ್ ಯೂನಿಲಿವರ್, TCS ಅಂಡ್ ಇರೋ ಮೋಟರ್ ಕಾಪ್. ಈ ಒಂದು ಕಂಪನೀಸ್ ಅಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ TCS ಎಂಟ್ರಿ ಬರಲಿಲ್ಲ, ಇನ್ನು ಹೀರೋ ಮೋಟರ್ ಕಾಪ್ ಎಂಟ್ರಿ ಬಂತು. 3590 ಇಂದ ಮಾರ್ಕೆಟ್ ಅಲ್ಲಿ ಅರೌಂಡ್ 3630 ವರೆಗೂ ಒಂದು ಗುಡ್ ಪ್ರಾಫಿಟ್ ನ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಮೊಮೆಂಟಮ್ ಕೊಡ್ತು. ಯಾರು ಈ ಒಂದು ಪಾಯಿಂಟ್ ನ ಎನ್ಕ್ಯಾಶ್ ಮಾಡ್ಕೊಂಡಿದ್ರಿ ಅವ್ರಿಗೆ ಕಂಗ್ರಾಟ್ಸ್ ಅಂತ ಹೇಳ್ತೇನೆ. ಇನ್ನು ಡೌನ್ ಸೈಡ್ ನೋಡೋದಾದ್ರೆ HDFC, DRR ಅಂಡ್ ಇನ್ಫೋಸಿಸ್, ಇದರಲ್ಲಿ ಡೌನ್ ಸೈಡ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಇನ್ಫೋಸಿಸ್ ಸ್ಟಾಪ್ ಲಾಸ್ ಆಗಿದೆ, ಹಾಗೆ HDFC AMC ಸ್ಟಾಪ್ ಲಾಸ್ ಆಗಿದೆ. ಇದೇ ನಾನು ನಿಮ್ಗೆ ಹೇಳಕ್ ಬರ್ತಾ ಇರೋದು. ನೋಡಿ 3590 ಇಂದ 3630 ಅಂದ್ರೆ ಅರೌಂಡ್ 40 ಪಾಯಿಂಟ್ ಪ್ರಾಫಿಟ್ ಬಂತು. ಈಗ ಇನ್ಫಾರ್ಮೇಶನ್ ತಗೊಂಡ್ರಿ ಆಕ್ಷನ್ ತಗೊಂಡಿರೋರ್ಗೆ ಲಾಭ ಬಂತು. ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ ಎಂಟ್ರಿ ಬಂದಿಲ್ಲ, ಎಂಟ್ರಿ ಬಂದಿಲ್ಲ ಅಂದ್ರೆ ನೋ ಲಾಸ್ ನೋ ಪ್ರಾಫಿಟ್. ಈಗ ನಿಮಗೆ ಗೊತ್ತಿಲ್ದಿರಂಗೆ ನಮ್ಮ ಒಂದು ಇನ್ಫಾರ್ಮೇಶನ್ ತಗೊಂಡು ಆಕ್ಷನ್ ತಗೊಂಡಿದ್ದೀರಾ ಪಾಪ, DRR HDFC ಅಲ್ಲಿ ತಗೊಂಡಿದ್ದೀರಾ. ಇಲ್ಲಿ ನೋಡಿ ಎಷ್ಟು ರಿಸ್ಕ್ ಇದೆ, 8 ಪಾಯಿಂಟ್. ಇಲ್ಲಿ ಎಷ್ಟಿದೆ, 7 ಪಾಯಿಂಟ್. ಯಾರು ಇದ್ರಲ್ಲಿ ಮಾಡಿದ್ರು 7 ಪಾಯಿಂಟ್ ಲಾಸ್, 7 ಪಾಯಿಂಟ್ ಲಾಸ್. ಪ್ರಾಫಿಟ್ ಎಷ್ಟಿದೆ ನೋಡಿ, ಅರೌಂಡ್ 40 ಪಾಯಿಂಟ್ಸ್. ಯಾರು ಮಾಡಿದಾಗ, ನೀವು ಪ್ರಾಫಿಟ್ ಮಾಡಿದಾಗ ಹೆಚ್ಚಿಗೆ ಪ್ರಾಫಿಟ್ ಇರುತ್ತೆ, ರಿಸ್ಕ್ ತಗೊಂಡಾಗ ಸ್ಮಾಲ್ ರಿಸ್ಕ್ ಅಂತ ಹೇಳ್ಬೋದು. ಅದನ್ನೇ ನಿಮ್ಗೆ ಇನ್ಫಾರ್ಮೇಶನ್ ಅಂಡ್ ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಇನ್ನು ಆಪ್ಷನ್ಸ್ ಕಡೆ ಬರೋದಾದ್ರೆ LNT ಅಂಡ್ ITC ಕಂಪನಿ ಕೊಟ್ಟಿದ್ವಿ. LNT ನೀವು ನೋಡೋದಾದ್ರೆ ನಮ್ಮ ಒಂದು ಎಂಟ್ರಿ ಆದ್ಮೇಲೆ ಕೆಲವೊಬ್ಬರಿಗೆ ಸ್ಟಾಪ್ ಲಾಸ್ ಆಗಿದೆ, ಕೆಲವೊಬ್ಬರಿಗೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಬಿಕಾಸ್ ನಿಯರೆಸ್ಟ್ ಸ್ಟಾಪ್ ಲಾಸ್ ಹತ್ರ ಬಂದಿತ್ತು, ಬಟ್ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಎಷ್ಟೊಂದು ಜನಕ್ಕೆ. ಹಾಗಾಗಿ 25 ರೂಪಾಯಿಂದ 41 ರೂಪಾಯಿ ಅಂದ್ರೆ ಅರೌಂಡ್ 15.1 ಪಾಯಿಂಟ್ 3 ಆದ್ರೆ 550 ರೂಪಾಯಿ ಅಂದ್ರೆ 7500 ರೂಪಾಯಿ ಪ್ಲಸ್ ನೀವು ಇವತ್ತು ಪ್ರಾಫಿಟ್ ನ ಮಾಡಬಹುದಾಗಿತ್ತು LNT ಕಂಪನಿಯಲ್ಲಿ ಯಾರು ಚೂಸ್ ಮಾಡಿದ್ರೆ ಅವ್ರಿಗೆ. ಇನ್ನು ITC ಕಂಪನಿ ನೆನ್ನೇನೋ ಹೇಳಿದ್ದೆ, ಸ್ವಲ್ಪ ಹೈಲೈಟ್ ಆಗಿ ಅದನ್ನ ನೋಡ್ಕೊಳ್ಳಿ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ. ಈ ಪ್ರಕಾರ ಯಾರು ಇವತ್ತು ಮಾಡಿದ್ರೆ ಅವ್ರಿಗೆ 1.4 ರೂಪೀಸ್ ನಿಮ್ಗೆ ಪ್ರಾಫಿಟ್ ಅಂತ ಬಂತು. 4.3.8 ಇಂದ 5.6 ರೂಪೀಸ್ ವರೆಗೂ ಮೂವ್ ಆಯ್ತು. ಅದು ಅಂದ್ರೆ 1.2 ರೂಪೀಸ್ ಪ್ರಾಫಿಟ್ ಅಂತ ಹೇಳಿದ್ರೆ ಇಂಟು 3300 ರೂಪಾಯಿ ಅಂತ ಹೇಳಿದ್ರು ಅರೌಂಡ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 3900 ರೂಪಾಯಿ ಪ್ರಾಫಿಟ್ ITC ಕಂಪನಿಯಲ್ಲಿ ಬಂತು. ಸೊ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆಯಲ್ವಾ? ಸೊ ಇದನ್ನ ನಿಮ್ಗೆ ಆಕ್ಷನ್ ನ ತಗೊಳ್ಳೋದು ಅಂದ್ರೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದು ಅಂತೀವಿ. ಸರ್ ಅಕಸ್ಮಾತ್ ಫೇಲ್ ಆಗ್ಬಿಟ್ಟಿದ್ರೆ, ಎಸ್ ಕರೆಕ್ಟ್, ನಿಮ್ ಪ್ರಕಾರನೇ ಬರ್ತೀನಿ. ನೋಡಿ LNT 15000 ರೂಪಾಯಿವರೆಗೂ ಪ್ರಾಫಿಟ್ ಮಾಡಬಹುದು ಅಂತ ನಾವು ಇವಾಗ ಮಾತಾಡಿದ್ವಿ. ಸಾರಿ, 15.5 × 5 ಅಂದ್ರೆ 7500. ಸರ್ ನಮ್ಗೆ 7500 ಓಕೆ, ಲಾಸ್ ಆಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, ದೊಡ್ಡ ಲಾಸ್ ಆಗ್ತಾ ಇತ್ತ, 7500 ರೂಪಾಯಿ ಪ್ರಾಫಿಟ್ 7500 ಆಗ್ತಾ ಇತ್ತ? ಇಲ್ಲ. ನೋಡಿ 25 ರೂಪಾಯಿಂದ 21 ರೂಪಾಯಿ ಅಂತ ಹೇಳಿದ್ರೆ 4 ರೂಪೀಸ್ ನೀವು ತಗೊಳಕ್ಕೆ, ರಿಸ್ಕ್ ತಗೊಳಕ್ಕೆ ರೆಡಿ ಇರಬೇಕು. ಯಾರೆಲ್ಲ 4 ರೂಪೀಸ್ ತಗೊಳಕ್ಕೆ ರಿಸ್ಕ್ ರೆಡಿ ಇದ್ರೆ 550 ಅಂದ್ರೆ 2200 ರೂಪಾಯಿ ರಿಸ್ಕ್ ತಗೊಳಕ್ ನೀವು ರೆಡಿ ಇದ್ದಿದ್ರೆ ಇವತ್ತು ITC ಕಂಪನಿಯಲ್ಲಿ
7.5 ರೂಪಾಯಿನ ಪ್ರಾಫಿಟ್ ಮಾಡಬಹುದಾಗಿತ್ತು. ಅದೇ ತರ ಹೀರೋ ಮೋಟರ್ ಕಾಪ್ ಅಲ್ಲಿ 8 ಪಾಯಿಂಟ್ ರಿಸ್ಕ್ ತಗೊಳಕ್ ರೆಡಿ ಇದ್ರೆ 40 ಪಾಯಿಂಟ್ ನ ಎನ್ಕ್ಯಾಶ್ ಮಾಡಬಹುದಾಗಿತ್ತು. ನೀವು ಯಾರೆಲ್ಲ ಮಾಡಿದೀರಾ ಒಂದ್ ಸೆಕೆಂಡ್, ಎಲ್ಲರಿಗೂ ಕಾಂಗ್ರೆಸ್ ಅಂತ ಹೇಳ್ತಾ ಇದೀನಿ. ಇದು ಕಂಪನಿಯ ಲೆವೆಲ್ಸ್ ಆಗ್ಬಹುದು. ಇನ್ನು ನೆಕ್ಸ್ಟ್ ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ನಿನ್ನೆ ಕೆಲವೊಂದು ಪಾಯಿಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ನಿಫ್ಟಿ ಬಗ್ಗೆ. ಮಾರ್ಕೆಟ್ ಅಲ್ಲಿ ನಾಳೆ ಗ್ಯಾಪ್ ಡೌನ್ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಲೆವೆಲ್ ಬಂದು 15,160 ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 240 ನ ಬ್ರೇಕ್ ಮಾಡಲಿಲ್ಲ ಅಂದ್ರೆ ಕಂಪ್ಲೀಟ್ ಫಾಲ್ ಡೌನ್ ಅಂತ. ಯಾರು ನೋಡಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ನೋಡಿ. ಸೊ ಫೆಬ್ರವರಿ 18th ವಿಡಿಯೋನ ನೋಡಿ, ಮಿಸ್ ಮಾಡಿದಿರ ನೋಡಿ, ಒನ್ ಡೇ ಮುಂಚೆ ಕೊಟ್ಟಿರ್ತೀನಿ ಅಂದ್ರೆ ಫೆಬ್ರವರಿ 17th ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಹಾಗಾಗಿ ಅಲ್ಲಿ 240 ಮೇಲ್ ಹೋಗ್ಲಿಲ್ಲ ಅಂದ್ರೆ ಡೌನ್ ಟ್ರೆಂಡ್ ಅಂತಾನೆ ನಾವು ನಿನ್ನೆ ಡಿಸೈಡ್ ಮಾಡಿದ್ವಿ. ನೋಡಿ ಇವತ್ತು ಮಾರ್ಕೆಟ್ ಏನಾಯ್ತು ಅಂತ. 160 ಹತ್ರ ನಿಮ್ಗೆ ಆಕ್ಷನ್ ತಗೊಳಕ್ ಕೇಳಿದ್ದೆ, ಒಂದ್ ಕಾಲು ಒಂದು ಪುಟ್ಟನ್ನ ತಗೊಂಡಿದ್ರೆ ಏನಾಗ್ತಾ ಇತ್ತು ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ನೋಡಿ ನಿಫ್ಟಿ ಏನೊಂದು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ನಿಫ್ಟಿ ನೀವು ನೋಡೋದಾದ್ರೆ ಓಪನಿಂಗ್ ಅಲ್ಲಿ 240 ಫಸ್ಟ್ ಪಾಯಿಂಟ್ ಅಲ್ಲಿ ಅಷ್ಟೇ ಹೋಗಿದ್ದು 240-245 ಅಂತ. ಅದಾದ್ಮೇಲೆ ಮಾರ್ಕೆಟ್ ಯಾವ್ದೇ ಒಂದು ಪಾರ್ಟ್ ಅಲ್ಲಿ ಅದನ್ನ ಬ್ರೇಕ್ ಮಾಡೋದ್ರಲ್ಲಿ ಫೇಲ್ ಆಯ್ತು ಅಂದ್ರೆ ಪಾಯಿಂಟ್ ನಂಬರ್ ಒನ್, ನಿಮ್ಗೆ ಕನ್ಕ್ಲೂಷನ್ ಸಿಕ್ತು ಮಾರ್ಕೆಟ್ ಡೌನ್ ಟ್ರೆಂಡ್ ಅಂತ. ಇಲ್ಲಿಂದಾನೆ ನೀವು ಡೌನ್ ಟ್ರೆಂಡ್ ನ ತಗೊಳ್ಬೋದಾಗಿತ್ತು. ನಿಮ್ಗೆ ಯಾವ ನಂಬರ್ ತಗೊಳ್ಬೇಕು ಏನು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ವೆರಿ ಸಿಂಪಲ್, ನಿಮ್ಗೆ ನಾನು ಯಾವ್ದಾದ್ರು ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕೊಟ್ಟಿರ್ತೀನಲ್ವಾ, ಅದನ್ನ ಒಂದು ಪುಟ್ಟನ್ನ ತಗೊಳ್ಳಿ ಅಂತ. ಕಾಲ್ ತಗೊಳಂಗಿದ್ರೆ ನಾನು ಅಲ್ಲಿ ಇಲ್ಲಿ 3ನೇ ಪಾಯಿಂಟ್ ಕೊಟ್ಟಿರ್ತೀನಿ, ಆ ರೆಸಿಸ್ಟೆನ್ಸ್ ತಗೊಳ್ಳಿ ಅಂತ ಜನರಲ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ನೋಡ್ಕೊಳ್ಳಿ. ಈಗ ಮಾರ್ಕೆಟ್ 240 ಇರ್ಬೇಕಾದ್ರೆ ನೀವು ಯಾವ್ ತಗೊಳ್ಬಹುದಾಗಿತ್ತು ಅಂದ್ರೆ 15,150 ಪುಟ್ನ ನೀವು ತಗೊಳ್ಬಹುದಾಗಿತ್ತು. ಸೊ 15,150 ಪುಟ್ ತಗೊಂಡಿದ್ರೆ ಏನಾಗ್ತಾ ಇತ್ತು ಅಂತ ಆಮೇಲೆ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಮಾರ್ಕೆಟ್ ಇಲ್ಲೇ ಕನ್ಫರ್ಮೇಶನ್ ಕೊಡ್ತು ಅಂದ್ರೆ ನೀವು ಅಪ್ ಸೈಡ್ ನೋಡೋ ಅವಶ್ಯಕತೆನೇ ಇಲ್ಲ. ಮಾರ್ಕೆಟ್ ಫಾಲ್ ಆಗಿದ್ಯಾ ಸರ್, ನಮ್ಗೆ 240 ಹತ್ರ ಕನ್ಫ್ಯೂಷನ್ ಇತ್ತಲ್ಲ, ಎಸ್ ವೆರಿ ವೆಲ್ ನೋಡಿ, 160 ಹತ್ರ ನೀವು ತಗೊಳ್ಬಹುದಾಗಿತ್ತು. 160 ಇಂದ ಮಾರ್ಕೆಟ್ ಕಂಪ್ಲೀಟ್ ಫಾಲ್ ಆಗಿದೆ. 15,050 ವರೆಗೂ ಮೇಜರ್ ಸಪೋರ್ಟ್ ಅಂತ ಹೇಳಿದ್ವಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ. ಆದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ 15,080 ಬಂದು ಮಾರ್ಕೆಟ್ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿದೆ ಇಂಟ್ರಾಡೆ ಲೆವೆಲ್ಸ್ ಅಲ್ಲಿ. ಎಸ್, 15,050 ಅಂತ ನಾವು ವೇಟ್ ಮಾಡ್ತಾ ಇದ್ದಿದ್ದು 15,050 ಬರ್ಲಿಲ್ಲ. ಸೊ ನಿಯರೆಸ್ಟ್ 15,080 ಇಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿದೆ. ಅಗೇನ್ 160 ಹತ್ರ ಹೋಗಿ ಮಾರ್ಕೆಟ್ ಫೈನಲ್ ಆಗಿ 15,120 ಯಾವ ಒಂದು ನಾವು ಸಪೋರ್ಟ್ ಅಂತ ಮಾತಾಡಿದ್ವಿ ಆ ಸಪೋರ್ಟ್ ಹತ್ರ ನಿಂತ್ಕೊಂಡಿದೆ. ಒನ್ ಆಫ್ ದ ಸಪೋರ್ಟ್ ಪಾಯಿಂಟ್. ನಾಳೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತು ಯಾರಾದ್ರೂ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದ್ರೆ ಈ ಯಾವಾಗ 150 ಇರ್ಬೇಕಾದ್ರೆ ನೋಡಿ, 15,150 ಪಿಇ. ನೋಡಿ ಮಾರ್ನಿಂಗ್ 10:30 ಅರೌಂಡ್ 12 ರೂಪಾಯಿ ಇತ್ತು, ಹೈಯೆಸ್ಟ್ ಅಂದ್ರೆ 80 ರೂಪಾಯಿಗೆ ಹೋಗಿದೆ. ನೀವು ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ನೀವು ತಗೊಂಡಿದ್ರು 12 ರೂಪಾಯಿಗೆ ನೀವು ತಗೊಂಡಿದ್ರೆ 75 ರೂಪಾಯಿ ಅಂತ ಹೇಳಿದ್ರೆ ಅರೌಂಡ್ 900 ರೂಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೋಡಿ 80 ರೂಪಾಯಿ ವರ್ಗೂ ಹೋಗಿದೆ. 80 ರೂಪೀಸ್ ಅಂತ ಹೇಳಿದ್ರೆ ನಿಯರ್ಲಿ ನಿಮ್ಗೆ ಅರೌಂಡ್ 68 ರೂಪೀಸ್ 70 ರೂಪೀಸ್ ಪ್ರಾಫಿಟ್ ಬಂದಿದೆ ಅನ್ಕೊಳ್ಳೋಣ. 70x75 ಅಂತ ಹೇಳಿದ್ರು ಅರೌಂಡ್ 4,900 ಇಂದ 5K ವರೆಗೂ ನೀವು ಪ್ರಾಫಿಟ್ ಮಾಡ್ಬೋದಾಗಿತ್ತು. ನಿಮ್ಮ ಕ್ಯಾಪಿಟಲ್ ನ 5 times ಇವತ್ತು ಮಾಡ್ಕೊಳ್ಬೋದಾಗಿತ್ತು ನಮ್ಮ ಒಂದು ಇನ್ಫಾರ್ಮೇಶನ್ ಮುಖಾಂತರ. ಸೊ ನೋಡಿ ಯಾರೆಲ್ಲ ಮಾಡಿದ್ರಿ, ಒನ್ ಸೆಕೆಂಡ್ ಕಾಂಗ್ರೆಸ್, ಬಿಕಾಸ್ ಇನ್ಫಾರ್ಮೇಶನ್ ಎಲ್ಲ ಬೇಕಾಗಿರೋದು. ಒನ್ ಡೇ ಮುಂಚೆ ಪ್ರಿಯಾರಿಟಿಯಾಗಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಅಂತ ಯೂಟ್ಯೂಬ್ ಅಲ್ಲಿ, ರೈಟ್? ಆ ಲೆವೆಲ್ಸ್ ನ ಫಾಲೋ ಮಾಡಿದ್ರು ನೀವು ಹಣ ಮಾಡ್ಬೋದಾಗಿತ್ತು. ಹಣ ಮಾಡಕ್ ಅದೇ ತಾನೆ ಬೇಕಾಗಿರೋದು, ಆಪರ್ಚುನಿಟಿ ಕಾಯ್ತಾ ಇರ್ತೀರಾ. ಸೊ ರೈಟ್, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ಆಯ್ತು ಅಂದ್ರೆ ಇನ್ನ ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಬ್ಯಾಂಕ್ ನಿಫ್ಟಿಲಿ ಕೆಲವೊಂದು ಲೆವೆಲ್ಸ್ ಬಗ್ಗೆ ಮಾತಾಡಿದ್ವಿ. 37,100 ಗಿಂತ ಮಾರ್ಕೆಟ್ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಡೌನ್ ಅಂತ. ನಿಮ್ಗೆ ಅಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು 36,750 ಹತ್ರ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಪಾಯಿಂಟ್, ಅಲ್ಲಿ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಮಾತಾಡಿದ್ವಿ. ನೋಡಿ ಇಲ್ಲಿ ಕಾಣಿಸ್ತಾರ್ಯಾ, 36,750 ಈ ಪಾಯಿಂಟ್ ಬಂದಾಗ ಆದ್ರೂ ಕೇರ್ ತಗೊಂಡಿದ್ರೆ ನಿಮ್ಗೆ ಗುಡ್ ಅಂತ ಹೇಳ್ತಾ ಇದೀನಿ. ನೋಡಿ ನಿಮ್ಗೆ ಇಲ್ಲಿ ಆಕ್ಷನ್ ಗೊತ್ತಾಗ್ಲಿಲ್ಲ ಅಂದ್ರೆ 36,750 ಬಂದಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಆಕ್ಷನ್ ತಗೊಂಡಿದ್ರು. ಅರೌಂಡ್ 12 ಗಂಟೆಗೆ ಮಾರ್ಕೆಟ್ ಆ ಪಾಯಿಂಟ್ ಬಂತು, ಅವಾಗ ಅಲ್ಲಿಂದ ಡೌನ್ ಅಂತ ನೀವು ತಗೊಂಡಿದ್ರು. ಅಗೇನ್ ಅದೇ ಕ್ವಶನ್ ಬರುತ್ತೆ, ಯಾವ ಸ್ಟ್ರೈಕ್ ತಗೊಳ್ಬೇಕು ಅಂತ. ಪುಟ್ ಅಂತ ನೀವು ತಗೊಳ್ಬೇಕಾಗಿತ್ತು. 36,500 ಪುಟ್ ನ ನೀವ್ ಏನಾದ್ರು ತಗೊಂಡಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇತ್ತು ಅಂತ ನೋಡೋಣ. ಅದೇ 12 ಗಂಟೆಗೆ ಮಾರ್ಕೆಟ್ ಅಲ್ಲಿ 60 ರೂಪಾಯಿ ಹತ್ರ ಟ್ರೇಡ್ ಆಗ್ತಾ ಇತ್ತು. ನೋಡಿ 60 ರೂಪೀಸ್, 60 ರೂಪಾಯಿ ಇಂಟು 25 ಅಂತ ಹೇಳಿದ್ರು ಅರೌಂಡ್ ನಿಮ್ಗೆ 1,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ನಿಮ್ಮ ಕ್ಯಾಪಿಟಲ್ ನೋಡಿ 3 times ಆಗಿದೆ, 180 ರೂಪೀಸ್ ವರ್ಗೂ ರೀಚ್ ಆಗಿದೆ. -60 ಅಂತ ಹೇಳಿದ್ರು 120 ರೂಪೀಸ್ ಇಂಟು 25 ಅಂದ್ರೆ ಅರೌಂಡ್ 3,000 ರೂಪೀಸ್ ವರ್ಗೂ ನಿಮ್ಗೆ ಪ್ರಾಫಿಟ್ ಬರ್ತಾ ಇತ್ತು. ಯಾರು ನಿಮ್ಮ 1,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3,000 ರೂಪಾಯಿ ಕಂಪ್ಲೀಟ್ ವರ್ಗೂ ನೀವು ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಯ್ತು. ಸೊ
ಪ್ರಾಫಿಟ್ ನ ಮಾಡಬಹುದಾಗಿತ್ತು. ಪ್ರತಿಯೊಂದನ್ನು ಇನ್ಫಾರ್ಮೇಶನ್ ಜೊತೆಗೆ ಆಕ್ಷನ್ ಬಗ್ಗೆ ಇಂಪಾರ್ಟೆಂಟ್ ಇರೋದು. ರೈಟ್ ಫ್ರೆಂಡ್ಸ್, ಅವಾಗಿಂದ ನಾನು ಹೇಳ್ತಾ ಇದ್ದೆ, ಇದು ಫೆಬ್ರವರಿ 17 ನಾವು ಫೆಬ್ರವರಿ 18 ಮಾರ್ಕೆಟ್ ಏನೇನಾಗುತ್ತೆ, ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಕೊಟ್ಟಿರೋದು ನೀವು ಒಂದು ಗಮನ ಇಟ್ಕೊಳ್ಬೇಕು. ನಾವೆಲ್ಲಿ ಮೇಜರ್ ಪಾಯಿಂಟ್ ಅಂತ ಹೇಳ್ತೀವಿ ಅಲ್ಲಿಂದ ನೋಡಿ ನೆಕ್ಸ್ಟ್ ಲೆವೆಲ್ ವರೆಗೂ ಎಷ್ಟು ಶಾರ್ಪ್ ಆಗಿ ಫಾಲ್ ಆಗಿದೆ, 37,100 ಇಂದ ಮಾರ್ಕೆಟ್ ಎಷ್ಟು ಫಾಲ್ ಆಗಿದೆ, ದಿಸ್ ದ ಲೆವೆಲ್ಸ್ ಅಂತ ಕರಿತೀವಿ. ಎಲ್ಲೆಲ್ಲಿ ಆಕ್ಷನ್ ತಗೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಇದೇ ನಾನೊಂದು ವಿಡಿಯೋದಲ್ಲಿ ಏನಾದ್ರು ಉದಾಹರಣೆಗೆ ನಾನು ಏನಾದ್ರು ನಿಮ್ಗೆ 36,600 ಹತ್ರ ಬಂದಾಗ ನೀವು ಆಕ್ಷನ್ ತಗೊಳ್ಳಿ, ಈ ತರ ಅಗ್ರೆಸಿವ್ ಆಗಿ ತಗೊಳ್ಳಿ ಅಂದಿದ್ರೆ ಲಾಸ್ ಆಗ್ತಾ ಇದ್ರೋ ಇಲ್ವೋ, ಕರೆಕ್ಟ್ ಅಲ್ಲ? ದಟ್ಸ್ ಕಾಲ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಇಷ್ಟೊತ್ತು ಹೇಳ್ತಾ ಇದ್ನಲ್ಲ, ಇದು ನಾನು ನಿಮ್ಗೆ ಇನ್ಫಾರ್ಮೇಶನ್ ಮಾತ್ರ ಕೊಡಕ್ಕಾಯ್ತು, ನೀವು ಅದನ್ನ ಆಕ್ಷನ್ ಕನ್ವರ್ಟ್ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ ಏನಿದು ಇನ್ಫಾರ್ಮೇಶನ್ ಆಕ್ಷನ್ ಅಂತ ಅವಾಗಿಂದ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ. ಸೊ ಡೋಂಟ್ ವರಿ, ನಿಮ್ಮ ನಿಮ್ಮ ಲೈಫ್ ಅಲ್ಲಿ ನಾಳೆ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಯಾವ ಲೆವೆಲ್ಸ್ ಇಂಪಾರ್ಟೆಂಟ್, ಅಲ್ಲಿ ಬಂದಾಗ ಏನ್ ಆಕ್ಷನ್ ತಗೊಳ್ಬೇಕು, ಇದನ್ನೆಲ್ಲ ಪ್ರಿಪರೇಷನ್ ಅಂತ ಕರಿತೀವಿ. ನೋಡಿ ನಾಳೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ, ಆದ್ರೆ ನೀವು ಅನಾಲಿಸಿಸ್ ಮಾಡ್ಬೋದು ಆ ಪಾಯಿಂಟ್ ಪ್ರಕಾರ ಹೇಗ್ ಮಾಡ್ಬೇಕು. ಮಾರ್ಕೆಟ್ ಅಂದ್ರೆ ದಟ್ ಇಸ್ ಅ ಒನ್ ಬಿಹೇವಿಯರ್, ಅದನ್ನ ಹೇಗ್ ಮಾಡ್ಬೇಕು, ಹೇಗ್ ಅನಾಲಿಸಿಸ್ ಮಾಡ್ಬೇಕು. ನನ್ಗೆ ಹೆಂಗ್ ಗೊತ್ತಾಯ್ತು ನಾಳೆ ಮಾರ್ಕೆಟ್ ಅಲ್ಲಿ 240 ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಫಾಲ್ ಆಗುತ್ತೆ, ಎಕ್ಸಾಕ್ಟ್ 50,050 ಹತ್ರನೇ ಬರುತ್ತೆ. ಹೇಗೆ 37,100 ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ನನ್ಗೆ 36,500 ವರೆಗೂ 600 ಪಾಯಿಂಟ್ ಡ್ರಾಪ್ ಆಗುತ್ತೆ ಅಂತ ಹೇಗ್ ಗೊತ್ತಾಗುತ್ತೆ. ದಟ್ಸ್ ಕಾಲ್ ಅಡ್ವಾನ್ಸ್ ಲೆವೆಲ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಡಿಪೆಂಡೆಂಟ್ ಆಗ್ಬೇಕು, ನಿಮ್ಮ ನಿಮ್ಮ ಲೈಫ್ ಅಲ್ಲಿ ಬೇರೆಯವರು ನಿಮ್ಮ ನಿಮ್ಮ ಕಷ್ಟಪಟ್ಟರು ಹಣಕ್ಕೆ ಬೇರೆಯವರು ಡಿಸಿಷನ್ ಇಲ್ದಿರಾ, ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಹಣಕಾಸಿನ ಯಶಸ್ಸನ್ನ ತಗೊಳ್ಬೇಕು ಅಂತಿದ್ದೀರಾ, ಎಸ್ ಡೆಫಿನೆಟ್ ಆಗಿ ನಾವು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರೈನ್ ಅಪ್ ಕೊಡಕ್ಕಾಗುತ್ತೆ, ನಮ್ ಜೊತೆ ಬಂದಿದ್ದೆ. ಆದರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗ್ ಮಾಡ್ಬೇಕು, ಪ್ರಿಪರೇಷನ್ ಹೇಗ್ ಮಾಡ್ಕೊಳ್ಬೇಕು ನಾಳೆಗೆ, ಹಾಗೆ ಆಕ್ಷನ್ ಹೇಗ್ ಮಾಡ್ಬೇಕು, ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಆಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಒಂದು ವರ್ಕ್ಶಾಪ್ ನ ಮಾಡ್ಕೊಡ್ತೀವಿ, ಅಲ್ಲಿ ನೀವು ಕಲ್ತ್ಕೊಂಡು ಇಂಡಿಪೆಂಡೆಂಟ್ ಆಗ್ಬೋದು. ರೈಟ್ ಫ್ರೆಂಡ್ಸ್, ಇನ್ನು ಫೆಬ್ರವರಿ 18 ಬಗ್ಗೆ, ಫೆಬ್ರವರಿ 19 ಗೆ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ನಿಫ್ಟಿ ಇದ್ರ ಬೇಸ್ ಮೇಲೆ ಏನಾಗ್ತಾ ಇದೆ, ಯಾವ ಸ್ಟಾಕ್ ಆಪ್ಷನ್ ಕೊಡ್ತಾ ಇದೀನಿ ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಇಷ್ಟು ಸಿಂಪಲ್ ಆಗಿ ಹಣ ಮಾಡುವಂತ ವಿಡಿಯೋ ಇರೋದ್ರಿಂದ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಲ್ಲಿ ನೀವು ರಿಸ್ಕ್ ತಗೊಳ್ತಾ ಇರೋದು 1,500, 1,000, 7,000 ರೂಪಾಯಿ. ನಿಮ್ಮ ಕನಸುಗಳು ಲಕ್ಷಾಂತರ ರೂಪಾಯಿ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಇರ್ಬೋದು, ಆದ್ರೆ 1,000 ರೂಪಾಯಿಂದ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ಪ್ರೋಸೆಸ್ ಆಗ್ಲಿ, ಯಾವುದೇ ಒಂದು ದೊಡ್ಡ ಗುರಿ ಆಗ್ಲಿ, ಮೊದಲನೇ ಹೆಜ್ಜೆಯಿಂದಾನೇ ಸ್ಟಾರ್ಟ್ ಆಗೋದು. ಹಾಗಾಗಿ ನಾನು ನಿಮ್ಗೆ ವೆರಿ ಸ್ಮಾಲ್ ಸ್ಮಾಲ್ ರಿಸ್ಕ್ ಇಂದ ಸ್ಟಾರ್ಟ್ ಮಾಡಿ ಅಂತ ಕೊಡ್ತಾ ಇದ್ದೀನಿ. ಎಸ್ ಡೆಫಿನೆಟ್ ಆಗಿ ಒನ್ ಡೇ ಯು ವಿಲ್ ಬಿಕಮ್ ಎ ಬಿಲಿಯನಿಯರ್ ಆರ್ ಮಿಲಿಯನಿಯರ್ ಅಂತ ಹೇಳ್ತಾ, ಇನ್ನು ಫೆಬ್ರವರಿ 19 ಗೆ ಯಾವ ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಅಂತ ನೋಡೋಣ. ಸರಿ ಫ್ರೆಂಡ್ಸ್, ಫಸ್ಟ್ ಗೆ ನಿಫ್ಟಿ ನೋಡೋದಾದ್ರೆ ಏನೊಂದು ಈ ಆಕ್ಷನ್ ಆಗಿದೆ ಇವತ್ತು. ಮ್ಯಾಕ್ಸಿಮಮ್ ಟ್ರೇಡ್ ಬಂದ್ಬಿಟ್ಟು 160 to 120 ರೇಂಜ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. 160 to 120 ರೇಂಜ್ ಅಲ್ಲಿ ಮಾರ್ಕೆಟ್ ಬಂದಿದೆ ಅಂತ ಹೇಳಿದ್ರೆ ಇದು ನಮ್ಗೆ ನಾಳೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ನಿಫ್ಟಿ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಫಸ್ಟ್ ಗೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಇವತ್ತು ಕೋರಿಲೇಷನ್ ಇರ್ಲಿಲ್ಲ ಓಪನಿಂಗ್ ಅಲ್ಲಿ, ಬಟ್ ಒನ್ ಪಾರ್ಟ್ ಆಫ್ ದ ಟೈಮ್ ಆಫ್ಟರ್ 12:00 ಎರಡರಲ್ಲೂ ಕೋರಿಲೇಷನ್ ಬಂತು, ಅದಕ್ಕೆ ಮಾರ್ಕೆಟ್ ಅಲ್ಲಿ ಇವತ್ತು ಹೈಯೆಸ್ಟ್ ಇಂಪ್ಯಾಕ್ಟ್ ಆಗಿ ಪ್ರಾಫಿಟ್ ಬಂತು. ಇದು ಒನ್ ಪಾರ್ಟ್. ನೆಕ್ಸ್ಟ್ ನೋಡೋಣ, ಬ್ಯಾಂಕ್ ನಿಫ್ಟಿ ಏನ್ ಹೇಳ್ತಾ ಇದೆ ನಾಳೆಗೆ. ನೋಡಿ, ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಸಹ ಇವತ್ತೇನ್ ಫಾಲ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಅಂತ ತೋರಿಸ್ತಾ ಇದೆ. ಆದ್ರೆ ಯಾವ ಲೆವೆಲ್ ಬ್ರೇಕ್ ಆದ್ರೆ ಅಪ್ ಟ್ರೆಂಡ್ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾನು ಮಾತಾಡೋದಾದ್ರೆ ನೋಡಿ, ಇಲ್ಲಿ 36,000 ಮಾರ್ಕೆಟ್ ಇವಾಗ ಏನ್ ಕ್ಲೋಸ್ ಆಗಿದೆ, 36,610 ಹತ್ರ ಮಾರ್ಕೆಟ್ ಏನ್ ಕ್ಲೋಸ್ ಆಗಿದೆ. ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ ಇಂದ ಫಾಲ್ ಆಗಿತ್ತಲ್ಲ, ಇದರ ಒಂದು ರಿಟ್ರೇಸ್ ಅಂತ ಕರಿತೀವಿ. ಎಲ್ಲಿವರೆಗೂ ಇದೆಪ್ಪ ಅಂತ ಹೇಳಿದ್ರೆ 36,760 ವರೆಗೂ ಈ ಒಂದು ಇಂಪ್ಯಾಕ್ಟ್ ಇರುತ್ತೆ, ಅಪ್ ಆಗುತ್ತೆ ನಾಳೆ ಮಾರ್ಕೆಟ್ ಅಲ್ಲಿ. ನಾಳೆ ಓವರ್ಆಲ್ ಟ್ರೆಂಡ್ ಬಂದ್ಬಿಟ್ಟು ಅಪ್ ಟ್ರೆಂಡ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ವೆರಿ ಗುಡ್ ಮೂಮೆಂಟಮ್ ಅಪ್ ಸೈಡ್ ಅಲ್ಲಿ ಇದೆ. 36,760 ಬ್ರೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಂದ 36,900 ಅನ್ನೋದು ಒಂದ್ ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. ನೀವು ನಾಳೆ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ ಮಾರ್ಕೆಟ್, 36,900 ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ, ಅಲ್ಲಿ ಬಂದ ಮೇಲೆ ಟ್ರೆಂಡ್ ಚೇಂಜ್ ಆಗುತ್ತೆ. ಹಾಗಾದ್ರೆ ಫೈನಲ್ ಆಗಿ ಕನ್ಕ್ಲೂಷನ್ ಏನಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 36,900 ಅನ್ನೋದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಆ ಒಂದು ಮಾರ್ಕೆಟ್ ಇಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ. 36,900 ಇಂದ 37,100, 37,300 ಸ್ಮಾಲ್ ಸ್ಮಾಲ್ ಟ್ರೆಂಡ್ ಆದ್ರೂ ಬಿಗ್ ಪ್ರಾಫಿಟ್ ಅಂತ ಕೊಡುತ್ತೆ, ಮಿಸ್ ಮಾಡಬೇಡಿ. ನಾಳೆ ಮಾರ್ಕೆಟ್ ಯಾವಾಗ 36,900 ನ ಟಚ್ ಮಾಡಿ ಸೆಕೆಂಡ್ ಟೈಮ್ ಬ್ರೇಕ್ ಆಗುತ್ತಲ್ಲ, ಅವಾಗ ಹೈಯೆಸ್ಟ್ ಬೈ ಮಾಡಕ್ಕೆ ರೆಡಿ ಇರಿ. ನಾಳೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. 37,300 ಅದು ಕ್ರಾಸ್ ಆಯ್ತು ಅಂದ್ರೆ 37,700 ವರೆಗೂ ನಾಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿನ ನಾವು ನೋಡ್ಬೋದು. ಇದು ಈ ಟ್ರೆಂಡ್ ಕಂಟಿನ್ಯೂಷನ್ ಆದ್ರೆ, ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ ಏನಾದ್ರು ಈ ಟ್ರೆಂಡ್ ಕಂಟಿನ್ಯೂಷನ್ ಆಗ್ಲಿಲ್ಲ ಅನ್ಕೊಳ್ಳಿ, ಸೊ ಫಸ್ಟ್ ಪಾಯಿಂಟ್ ಗ್ಯಾಪ್ ಅಪ್ ಅಂತಾನೆ, ಗ್ಯಾಪ್ ಅಪ್, ಅದ್ರಲ್ಲಿ ನೋ ಚೇಂಜಸ್, ಗ್ಯಾಪ್ ನ ಇಟ್ಕೊಳ್ಳಿ, ಗ್ಯಾಪ್ ಅಪ್.
ಗ್ಯಾಪ್ ಅಪ್ ಆದ್ಮೇಲೆ 36,760 ಬ್ರೇಕ್ ಮಾಡಲಿಲ್ಲ ಅನ್ಕೊಳ್ಳಿ, ಅಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಇದೇ ಪಾಯಿಂಟ್ ಇಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಎಗೈನ್ 36,500 ನಾವು ವೆರಿ ವೆರಿ ಸಪೋರ್ಟ್ ಲೆವೆಲ್ ಅಂತ ಕರಿತೀವಿ. ಈ ಒಂದು ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ಫಾಲ್ ಡೌನ್ ಅಂತಾನೆ ಅರ್ಥ. ಸೊ 36,500, 36,300, 36,100 ಆದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ಪುಟ್ ಕಡೆ ಪಾರ್ಟಿಸಿಪೇಟ್ ಮಾಡೋರಿಗೆ ಅಂತ ಇಂಟ್ರೆಸ್ಟ್ ಆಗಿ ಅಂತ ಮಜಾ ಕೊಡೋದಿಲ್ಲ ಪ್ರಾಫಿಟಬಲ್, ಬಿಕಾಸ್ ಸ್ಪೈಕಿ 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 ಅಂತ ಇರುತ್ತೆ. 80 ರೂಪಾಯಿ ತಗೊಳ್ತೀರಾ ಅನ್ಕೊಳ್ಳಿ, 80 ರಿಂದ 110 ರೂಪಾಯಿ ಹೋಗುವಷ್ಟರಲ್ಲಿ 10 ಸರಿ 85 ಹೋಗುತ್ತೆ, 80 ಬರುತ್ತೆ, 90 ಹೋಗುತ್ತೆ, 80 ಬರುತ್ತೆ. ಈ ಆಕ್ಷನ್ ಪುಟ್ ಕಡೆ ಆಗ್ತಾ ಇರುತ್ತೆ. ಅದೇ ಕಾಲ್ ಕಡೆ ಆಯ್ತು ಅಂದ್ರೆ 36,900 ಬ್ರೇಕ್ ಆಯ್ತು ಅನ್ಕೊಳ್ಳಿ, ಅದೇ ಕಂಪನಿ 80 ರೂಪಾಯಿಂದ 120 ರೂಪಾಯಿಗೆ ಹೋಗ್ಬೇಕಂದ್ರೆ 80 ರಿಂದ 85, 88, 90, 98, 100 ಆ ತರ ಮೂವ್ ಆಗುತ್ತೆ. ಸೊ ದಟ್ ಇಸ್ ಅ ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ, ಕಾಲ್ಗೂ ಪುಟ್ಗೂ. ಅಂದ್ರೆ ಕನ್ಕ್ಲೂಷನ್, ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಕಾಲ್ ಕಡೆ ಕೊಡಿ, ನಾಳೆ ನೋಡ್ಕೊಂಡು ಟ್ರೇಡ್ ಮಾಡಿ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆಯ್ತು ಅಂದ್ರೆ ಇನ್ನ ನಿಫ್ಟಿ ಕಡೆ ನೋಡೋಣ. ನೋಡಿ ನಿಫ್ಟಿ, ನಿಫ್ಟಿಯ ಲೆವೆಲ್ಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾಳೆ ಮಾರ್ಕೆಟ್ ಅಲ್ಲಿ ಈ ಒಂದು ಟ್ರೆಂಡ್ ಏನಿದೆ, ಗ್ಯಾಪ್ ಅಪ್ ಆಯ್ತು ಅಂದ್ರೆ 15,170 ವರ್ಗೂ ಮಾರ್ಕೆಟ್ ಅಪ್ ಅಂತ ಹೇಳ್ಬೋದು. 15,170 ನಾಳೆ ಮಾರ್ಕೆಟ್ ಅಲ್ಲಿ, ದಿಸ್ ದ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ 15,170 ವರ್ಗೂ ಹೋಗೋದು ಕಾಮನ್, ಅದಾದ್ಮೇಲೆ 15,210 ಇದನ್ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ನಾಳೆ ಮಾರ್ಕೆಟ್ ಅಲ್ಲಿ 15,210 ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿಂದ ಮಾರ್ಕೆಟ್ ಶೂಟ್ ಅಪ್ ಆಯ್ತು ಅಂದ್ರೆ ಪೀಕ್ ಮೂಮೆಂಟಮ್ ಸಿಗುತ್ತೆ ನಾಳೆ, ಬಿ ರೆಡಿ ಇರಿ ಮಾರ್ಕೆಟ್ ಅಲ್ಲಿ. ಸೊ ಒಂದು ಪೀಕ್ ಮೂಮೆಂಟಮ್ ಅಂತ ಹೇಳಿದ್ರೆ, ಇವತ್ತು ಏನು ಕ್ಲೋಸ್ ಆಗಿದೆ ಮಾರ್ಕೆಟ್, ಇಲ್ಲಿಂದ ಒಂದು 1% ಇಂದ 1.5% ಅಲ್ಲಿ ನಾಳೆ ಮಾರ್ಕೆಟ್ ಕ್ಲೋಸಿಂಗ್ ತೋರಿಸ್ತಾ ಇದೆ ಅಂದ್ರೆ ನಿಮ್ಮೆಲ್ಲರಿಗೂ ಒಂದು ಜಾಕ್ ಪಾಟ್ ಅಂತ ವೇಟ್ ಮಾಡ್ತಾ ಇದೆ. ನಾಳೆ ಮಾರ್ಕೆಟ್ ಅಲ್ಲಿ 15,210 ಬಂತು ಅಂದ್ರೆ 15,500 ಕಾಲ್ ಅಂತ ಕರಿತೀವಿ. ಅದು ಎಷ್ಟು ರೂಪಾಯಿ ಓಡ್ತಾ ಇದೆಯೋ ಆ ಪ್ರೈಸ್ಗೆ ತಗೊಳ್ಳಿ, ಆ ಕರೆಂಟ್ ಪ್ರೈಸ್ ಇಂದ ಒಂದು 15 ರೂಪಾಯಿ ಸ್ಟಾಪ್ ಲಾಸ್ ಅಂತ ಇಟ್ಕೊಳ್ಳಿ ಸಾಕು. ಯಾವಾಗ ಮಾರ್ಕೆಟ್ 280-300 ರೀಚ್ ಆಗುತ್ತೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಮಾಡ್ಬಿಡಿ. ಇದು ಪಾಯಿಂಟ್, ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಟ್ರೇಡ್ ಮಾಡಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ಸೊ ರೈಟ್ ಮಾಡಿ, ನಾನು ನಿಮ್ಗೆ ಸಜೆಸ್ಟ್ ಮಾಡೋಕ್ಕಾಗತ್ತೆ. ಇದು ಮಾರ್ಕೆಟ್ ಯಾವಾಗ ಗ್ಯಾಪ್ ಅಪ್ ಆದ್ರೆ, ಇನ್ನು ಗ್ಯಾಪ್ ಡೌನ್ ಆಯ್ತು ಅಂದ್ರೆ, ಎಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ 15,060 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಪಾಯಿಂಟ್ ಏನಾದ್ರೂ ಮಾರ್ಕೆಟ್ ಅಲ್ಲಿ ಬ್ರೇಕ್ ಆಯ್ತು ಅನ್ಕೊಳ್ಳಿ, ಕಂಟಿನ್ಯೂ ಫಾಲ್ ಡೌನ್. ಸೊ ಎಲ್ಲಿವರೆಗೂ ಅಂತ ಹೇಳಿದ್ರೆ 14,490, 14,940 ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ 210 ಬ್ರೇಕ್ ಆದ್ಮೇಲೆ ಕಾಲ್ ಕಡೆ ತುಂಬಾ ಚೆನ್ನಾಗಿ ಹೋಗುತ್ತೆ, ಆದ್ರೆ ಪುಟ್ ಕಡೆ ನಿಫ್ಟಿ ಅಲ್ಲಿ 15,060 ಬ್ರೇಕ್ ಆದ್ರೂ ಪುಟ್ ಅಲ್ಲಿ ಸಖತ್ತಾಗಿ ಪ್ರಾಫಿಟ್ ಕೊಡುತ್ತೆ. ಬ್ಯಾಂಕ್ ನಿಫ್ಟಿ ಪುಟ್ ಅಲ್ಲಿ ಕಡಿಮೆ, ನಿಫ್ಟಿ ಅಲ್ಲಿ ಪುಟ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಕೊಡುತ್ತೆ. ಸೊ ರೆಡಿ ಆಗಿರಿ ಅಂತ ಹೇಳ್ತಾ ಇದೀನಿ. ಸೊ ದಿಸ್ ದ ಪಾಯಿಂಟ್ ನಿಫ್ಟಿಯ ಲೆವೆಲ್ಸ್ ಅಂತ ಹೇಳ್ತಾ ಇದೀನಿ. ಇನ್ನು ನಾಳೆ ಶುಕ್ರವಾರ, ಸೊ ಫೆಬ್ರವರಿ 19, ಲಾಸ್ಟ್ ಡೇ ಆಫ್ ದ ವೀಕ್ ಅಂತ ಹೇಳ್ತೀವಿ. ಈ ವೀಕ್ ಅಲ್ಲಿ ಲಾಸ್ಟ್ ಟ್ರೇಡಿಂಗ್ ಡೇ, ಈ ಒಂದು ಟ್ರೇಡಿಂಗ್ ಡೇ ನಿಫ್ಟಿ ಕ್ಲೋಸಿಂಗ್ ಬೇಸಿಸ್ ಮೇಲೆ ನೆಕ್ಸ್ಟ್ ವೀಕ್ ಏನ್ ಇಂಪ್ಯಾಕ್ಟ್ ಆಗುತ್ತೆ, ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಎಲ್ಲಿರುತ್ತೆ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾಳೆ ಫ್ರೈಡೇ ಏನಾದ್ರು 19th ಅಲ್ಲಿ ಫೆಬ್ರವರಿ 19th ಒಂದು ಸರಿ ಮಾರ್ಕೆಟ್ ಏನಾದ್ರು 170 ಇಂದ 15,060 ಈ ಪಾಯಿಂಟ್ ಅಲ್ಲಿ ಎಲ್ಲೇ ಕ್ಲೋಸಿಂಗ್ ಬಂದ್ರು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪೈರಿ ಅಂತ ಏನ್ ಕರಿತೀವಿ ನಾವು, 25th ಆಫ್ ಫೆಬ್ರವರಿ ಎಕ್ಸ್ಪೈರಿ ಇದೆಯಲ್ಲ, ಆ ಒಂದು ಫೆಬ್ರವರಿ ಎಕ್ಸ್ಪೈರಿನಲ್ಲಿ ನಾವು ಕ್ಲೋಸಿಂಗ್ ನ ಮಾರ್ಕೆಟ್ ನೋಡೋದಾದ್ರೆ ಅರೌಂಡ್ 14,880 ಅಥವಾ 14,370 ವರ್ಗೂ ಮಾರ್ಕೆಟ್ ನ ನಾವು ಡೌನ್ ಸೈಡ್ ನೋಡ್ಬೋದು. ಅಂದ್ರೆ ಕರೆಂಟ್ ಪ್ರೈಸ್ ಇಂದ ಮಾರ್ಕೆಟ್ ನ 700 ಪಾಯಿಂಟ್ ಡೌನ್ ಸೈಡ್ ನೋಡ್ಬೋದು. ನಾಳೆ ಕ್ಲೋಸಿಂಗ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಸ್ವಲ್ಪ ಕೇರ್ ತಗೊಳ್ಳಿ, ಪೊಸಿಷನ್ ತಗೊಳ್ಳೋರು, ಯಾರು ಪೊಸಿಷನ್ ತಗೊಳ್ಳೋರು ಸ್ವಲ್ಪ ವೇಟ್ ಮಾಡಿ, ಬಿಕಾಸ್ ಮಾರ್ಕೆಟ್ ಅಲ್ಲಿ 15,170 ಇಂದ 15,060 ಒಳಗಡೆ ನಾಳೆ 3:30 ಕ್ಲೋಸಿಂಗ್ ಬಂದಿದೆ ಆಯ್ತು ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಮಾರ್ಕೆಟ್ ನ ನಾವು 14,370 ವರ್ಗೂ ಡೌನ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ನಿಫ್ಟಿನೇ ಒಂದು 600 ಪಾಯಿಂಟ್ ಇಂದ 700 ಪಾಯಿಂಟ್ ಫಾಲ್ ಆಗುತ್ತೆ ಅಂದ್ರೆ ನೀವು ಚೂಸ್ ಮಾಡ್ತಾರೋ ಎಲ್ಲಾ ಸ್ಟಾಕ್ಸ್ ಫಾಲ್ ಆಗುತ್ತೆ, ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇನ್ನು ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಕೊಡಕ್ ಹೋಗ್ತಾ ಇದೀನಿ. ನೋಡಿ, ಸ್ಟಾಕ್ ಆಪ್ಷನ್ಸ್ ಬಗ್ಗೆ ಮಾತಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ಮೈ ಡಿಯರ್ ಫ್ರೆಂಡ್ಸ್, ಒಂದೇ ಒಂದು ಇನ್ಫಾರ್ಮೇಶನ್, ಈ ಒಂದು ವಿಡಿಯೋ ಆದ್ಮೇಲೆ ನಾನ್ ನಿಮ್ಮನ್ನ ಮೀಟ್ ಮಾಡೋದು ನೆಕ್ಸ್ಟ್ ಟ್ಯೂಸ್ಡೇ ವಿಡಿಯೋಸ್ ಅಲ್ಲೇ, ಟ್ಯೂಸ್ಡೇ ಅಲ್ಲ, ಟ್ಯೂಸ್ಡೇ ವಿಡಿಯೋ ಸಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಿಕಾಸ್ 22nd 23rd ಯಾವುದೇ ಒಂದು ವಿಡಿಯೋ ಇರೋದಿಲ್ಲ, ಸಮ್ ಪರ್ಸನಲ್ ವರ್ಕ್ ಇರೋದ್ರಿಂದ ನಾನು ಮೀಟ್ ಮಾಡ್ತಾ ಇದೀನಿ. ಡೋಂಟ್ ಫೀಲ್ ಬ್ಯಾಡ್, ಬಿಕಾಸ್ ನಿಮ್ಗೆ ನಿಫ್ಟಿ ಲೆವೆಲ್ಸ್ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಬನ್ನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಫ್ಟಿ ಲೆವೆಲ್ಸ್ ಅಂತೂ ಕೊಟ್ಟಿರ್ತೀನಿ ಮಾರ್ನಿಂಗ್ ಅಲ್ಲಿ, ಅದನ್ನ ಟ್ರ್ಯಾಕ್ ಮಾಡ್ಕೊಳ್ಳಿ. ಹಾಗಾಗಿ ನೀವು ಯೂಟ್ಯೂಬ್ ಮಾಡ್ತಾ ಇಲ್ಲ, ಸೊ 22nd 23rd ನಾನು ಯೂಟ್ಯೂಬ್ ಮಾಡ್ತಾ ಇಲ್ಲ, 24th ಮಾರ್ನಿಂಗ್ ನಾನು ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ. ಸೊ ಹೇಗೆ ಅಂದ್ರೆ ನಿಫ್ಟಿ 24th ಮಾರ್ನಿಂಗ್ ಬುಧವಾರ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕಳಿಸ್ತೀರಿ, ಹಾಗೆ ಅಲ್ಲಿಂದ ಕಂಟಿನ್ಯೂಷನ್ ಇರುತ್ತೆ ವಿಡಿಯೋ. ಪ್ಲೀಸ್ ಕೋಆಪರೇಟ್ ಅಂತ ಹೇಳ್ತಾ ಇನ್ನು ನಾಳೆ ಮಾರ್ಕೆಟ್ ಬಗ್ಗೆ, ನಾಳೆಯ ಸ್ಟಾಕ್ ಆಪ್ಷನ್ಸ್ ಬಗ್ಗೆ ನೋಡೋಣ. ನೋಡಿ,
ಸ್ಟಾಕ್ ಆಪ್ಷನ್ಸ್ ನೋಡೋದಾದ್ರೆ ಬಜಾಜ್ ಆಟೋ ತುಂಬಾ ವೀಕ್ ಆಗಿದೆ. ಬಜಾಜ್ ಆಟೋ, ಕೋಟಕ್ ಬ್ಯಾಂಕ್, ಟೈಟನ್, ಈ ಮೂರು ಕಂಪನಿನ ನಾವು ನಾಳೆ ಸೊ ತಗೊಳ್ತಾ ಇದೀವಿ. ಬಜಾಜ್ ಆಟೋನ ಪುಟ್ ಕಡೆ ಅಂತ ಹೇಳಿದ್ರೆ ವೆರಿ ಫಾಲ್ ಆಗುತ್ತೆ ಅಂತ ಅರ್ಥ. ಸೊ ವೆರಿ ಶಾರ್ಪ್ ಫಾಲ್ ಆಗ್ತಾ ಇದೆ ಬಜಾಜ್ ಆಟೋ. ಓಪನಿಂಗ್ ಅಲ್ಲೇ ಟ್ರೇಡ್ ಮಾಡಕ್ಕೆ ರೆಡಿ ಇರಿ. ಇನ್ ಕೇಸ್ ಓಪನಿಂಗ್ ಅಲ್ಲೇ ಎಂಟ್ರಿ ಬಂತು ಅಂದ್ರೆ ಮೇ ಬಿ 15-20 minutes ಅಲ್ಲಿ ನಮ್ಮ ಎಲ್ಲಾ ಟಾರ್ಗೆಟ್ ಅನ್ನು ಅಚೀವ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೇಕ್ ಕೇರ್ ಮಾಡಿ. ಸಪೋಸ್ ನಿಮ್ಗೆ ಈ ಎಂಟ್ರಿ ಪ್ರೈಸ್ ಸಿಗ್ಲಿಲ್ಲ ಅಂದ್ರೆ ಬೆಟರ್ ಟ್ರೇಡ್ ಮಾಡಕ್ ಹೋಗ್ಬೇಡಿ, ರನ್ನಿಂಗ್ ಲಾಸ್ ನ ಹಿಡಿಯಕ್ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ 38-40 ಹೋಗ್ಬಿಡ್ತು ಅನ್ಕೊಳ್ಳಿ, ಅವ್ರಿಗೆ ತಡ್ಕೊಳಕ್ ಆಗಲ್ಲ, ಅಯ್ಯೋ ಬೈ ಮಾಡ್ಬಿಡೋಣ ಅಂತ ಮಾಡ್ತಾರೆ. ಪ್ಲೀಸ್ ಡೋಂಟ್ ಡೂ ದಟ್ ಅಲ್ವಾ. ಮಾಡ್ಬೇಡಿ, 38 ಸಿಗ್ಲಿಲ್ವಾ ಪರವಾಗಿಲ್ಲ, ಇವತ್ತಿಲ್ಲ ನಾಳೆ ಟ್ರೇಡ್ ಅಲ್ಲಿ ಹಣ ಮಾಡ್ತೀರಾ, ಆ ಡಿಸಿಪ್ಲಿನ್ ಇರ್ಬೇಕು, ಬಿಟ್ಬಿಡಿ ಇವತ್ತು. ಸೊ ದಯವಿಟ್ಟು ಯಾರನ್ನು 38 ಸಿಕ್ಲಿಲ್ವಾ, 1 rupee ಕಾಂಪ್ರಮೈಸ್ ಆಗಿ 44 ತಗೊಳ್ಳೋದು, 47 ತಗೊಳ್ಳೋದು ರಾಂಗ್ ಎಂಟ್ರಿ ಮಾಡ್ಬೇಡಿ. ಏನ್ ಎಂಟ್ರಿ ಕೊಟ್ಟಿದೀವೋ ಅದೇನೆ. ಇನ್ನೊಂದ್ ಏನ್ ಮಾಡ್ತಾರೆ ಮಿಸ್ಟೇಕ್ ಅಂದ್ರೆ ಸ್ಟಾಪ್ ಲಾಸ್ ಬರೋಕ್ಕಿಂತ ಮುಂಚೆನೆ ಟೆಂಪ್ಟ್ ಆಗ್ಬಿಡ್ತೀವಿ. ನೀವೇನ್ ಮಾಡ್ಬೇಕು, 38 ತಗೊಂಡ್ಮೇಲೆ 32 ಬರೋವರೆಗೂ ವೇಟ್ ಮಾಡಿ ಪೇಷನ್ಸ್ ಆಗಿ. ನಂಬರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್, ಎವರಿ ಪಾಯಿಂಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇನ್ನು ಕೋಟಕ್ ಬ್ಯಾಂಕ್ ಅಂಡ್ ಟೈಟನ್ ಕಂಪನಿನ ನಾಳೆ ಅಪ್ಸೈಡ್ ಕೊಡ್ತಾ ಇದೀನಿ. ನೋಡಿ ನಾಳೆ ಟೈಟನ್ ಕಂಪನಿ ನೀವು ತಗೊಂಡ್ಮೇಲೆ ಸ್ವಲ್ಪ ಯಾರೆಲ್ಲ ಪೊಸಿಷನ್ ತಗೊಳ್ಬೇಕು ಅಂತಿದ್ದೀರಾ ಇಲ್ಲಿ ಅಬ್ಸರ್ವೇಷನ್ ಮಾಡಿ. ನಾಳೆ ಮಾರ್ಕೆಟ್ ಅಲ್ಲಿ ಏನಾದ್ರು ಇದನ್ನ 18 rupees ನೀವು ತಗೊಳ್ತಾ ಇದೀರಾ, ಇನ್ ಕೇಸ್ ನೀವು ಅದನ್ನ ಹೋಲ್ಡ್ ಮಾಡ್ಬೇಕು ಅನ್ಸಿದ್ರೆ 14 rupees ಸ್ಟಾಪ್ ಲಾಸ್ ಇಟ್ಬಿಟ್ಟು ಒಂದು 2 days ಹೋಲ್ಡ್ ಮಾಡ್ಬೋದು. 14 rupees ಸ್ಟಾಪ್ ಲಾಸ್ ಬಿಟ್ಬಿಟ್ಟು ಮಿನಿಮಮ್ 2-3 days ನ ವೇಟ್ ಮಾಡ್ಬೋದು. ಆ 3 days ವೇಟ್ ಮಾಡೋದ್ರಿಂದ 18-14 rupees ಅಂತ ಹೇಳಿದ್ರೆ 750 ಲಾಟ್ ಇದು, ಇಂಟು 4 rupees ಅಂತ ಹೇಳಿದ್ರೆ 3,000 rupees ರಿಸ್ಕ್ ಯಾರ್ಗ್ ಓಕೆನೋ ಅವರು ಅದನ್ನ 2 days ಹೋಲ್ಡ್ ಮಾಡ್ಬೋದು. ಅದರಿಂದ ಏನ್ ಅಡ್ವಾಂಟೇಜ್ ಅಪ್ಪ ಅಂತ ಹೇಳಿದ್ರೆ, ನಾಳೆನೆ ಮಾರ್ಕೆಟ್ ಅಲ್ಲಿ ಏನಾದ್ರು ನಾವು ಅನ್ಕೊಂಡಂಗೆ 32 ಟಾರ್ಗೆಟ್ ಬಂತು ಅಥವಾ 40 ಹತ್ರ ಬಂತು ಅಂದ್ರೆ ಎಕ್ಸಿಟ್ ಮಾಡಿ, ಇಲ್ಲ ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ನಾವು ಇದನ್ನ 50-60 rupees ವರೆಗೂ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಹೇಳ್ತಾ ಇದೀನಿ, ಯಾರಿಗೆ 3,000 ರಿಸ್ಕ್ ಅವ್ರು ಮಾತ್ರ ಟ್ರೇಡ್ ಮಾಡಿ, ಅದರ್ವೈಸ್ ಮಾಡಕ್ ಹೋಗ್ಬೇಡಿ. ಏನಪ್ಪ ಇದು ಟೈಟನ್ ಅಂತ ಗೊತ್ತು, 1460 ಕಾಲು ಪುಟ್ಟು ಬಜಾಜ್ ಆಟೋ ಅಂದ್ರೆ ಕನ್ಫ್ಯೂಷನ್ ಇದ್ರೆ ಟ್ರೇಡ್ ಮಾಡ್ಬೇಡಿ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಪ್ರಾಫಿಟ್ ನೀವು ನೋಡಿದ್ರಲ್ಲ, L&T, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಎಸ್ ಐ ನೋ ನಿಮ್ಗೆ ಅಗ್ರೆಸಿವ್ ಇರುತ್ತೆ, ಕೆಲವರಿಗೆ ಹಣ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಆಸೆ ಇದ್ರೆ ಮಾತ್ರ ಸಾಲದು, ಅದನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಸೊ ಅಂದ್ರೆ ಹೇಗ್ ಆಕ್ಷನ್ ತಗೊಳ್ಬೇಕು, ಫಾಸ್ಟ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾಳೆ ಬೆಳಗ್ಗೆ ನೀವು ದುಡ್ದಿರೋ ಹಣನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ. ನಿಮ್ಮ ಕಷ್ಟಪಟ್ಟ ಹಣಕ್ಕೆ ನೀವು ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ, ಮಾರ್ಕೆಟ್ ಅಂದ್ರೆ ಏನು, ರಿಸ್ಕ್ ಅಂದ್ರೆ ಏನು, ನಾನು ಅದನ್ನ ತಡ್ಕೊಳಕ್ ಆಗತ್ತಾ, ಅದೆಲ್ಲ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.